ಮಾಡ್ತಾರೆ, ನಮ್ಮ ಹಿರಿಯವರೇ ಇದ್ದಾರೆ ಅವರನ್ನೇ ಬರ ಮಾಡ್ತಾರೆ. ನೀವು ಕೇಳುವಾಗ ನನ್ನ ಮನೆಯಲ್ಲಿ ಇರ್ಲಿಲ್ಲ. ಕೆಲಸಕ್ಕೆ ಹೋಗಿದ್ದೀರಿ? ಕೆಲಸಕ್ಕೆ ಹೋದಲ್ಲ, ನಮ್ಮ ಕಾಲಲ್ಲಿ ಯಾವತ್ತು ದೂರ ಇವತ್ತು ವಿಷಯಗಳು ದಿನಾಲು ಕಾರ್ಯಕ್ರಮ, ಬೆಳಿಗ್ಗೆ ಕಾರ್ಯಕ್ರಮ, ಮಧ್ಯಾಹ್ನ ಕಾರ್ಯಕ್ರಮ, ಸಾಯಂಕಾಲ ಕಾರ್ಯಕ್ರಮ, ಒಟ್ಟು ಕಾರ್ಯಕ್ರಮ. ಕಾರ್ಯಕ್ರಮ ಯಾರಿಗೆ? ಯಾರ್ಯಾರಿಗೆ? ನನಗಿಲ್ಲ. ಮತ್ತೆ ಯಾರ್ಯಾರಿಗೆ ಕಾರ್ಯಕ್ರಮ? ನನಗೆಲ್ಲ ತಿಂಗಳು 9 ಆಯ್ತು, ಮನೆಯಲ್ಲಿ ಸುಮ್ಮನೆ ಮಲಗಿದ್ದೆ. ಅಪರೂಪದ ಕಾರ್ಯಕ್ರಮ ಸಿಕ್ಕಿತ್ತು, ಸಿಕ್ಕಿತ್ತು, ಮುಗಿಸಿ ಮನೆಗೆ ಬಂದತ್ತೆ ತಡ. ನಿಮ್ಮ ಜನ ಬಂದ, ನನ್ನ ತಲೆಗೆ ಬಾಯಿ ಹಾಕಿದ. ಅದು ನನ್ನ ತಲೆ ನೋಡಿದ್ರು ಕಾಣುದಿಲ್ಲ. ಅದ್ರಿಂದ ಹೆಗ್ಗಳ ನಿಮ್ಗದು ಅದಲ್ಲ, ವಿಷಯ ಸ್ಪಷ್ಟವಾಗಿ ಹೇಳಲಿಲ್ಲ. ಇಷ್ಟುದ್ದ ಉಂಟು ಬಡಿಲಿಕ್ಕೆ, ಕೈ ಕೊಟ್ಟದ್ದು ಓದುವುದಕ್ಕೆ ಸರ್ವತಾ ಬಿಡ್ಲಿಲ್ಲ. ಓದುದು ಬೇಕಾದ್ರೆ ನಾಳೆ ಓದಿ, ಇವತ್ತು ಓದುದು ಬೇಡ, ಮಹಾರಾಜರ ಅಪ್ಪಣೆ ಆಗಿದೆ, ಈಗಲೇ ಹೊರಡಿ ಅಂತ. ಅಷ್ಟು ಜವಾಬ್ದಾರಿ ಉಂಟು ಹೇಳಲಿಕ್ಕೆ? ಅವನಿಗೆ ಜವಾಬ್ದಾರಿ ಉಂಟು. ಆ ಪುಣ್ಯಾತ್ವ ನನ್ನ ಸ್ನಾನ ಮಾಡ್ಲಿಕ್ಕೂ ಸರಿ ಬಿಡ್ಲಿಲ್ಲ. ಮಾಡ್ಲಿ ಮಾಡಿದ್ದೇನೆ, ಅಮ್ಮನ ಮಂತ್ರ ಸ್ನಾನ ಉಂಟಲ್ಲ, ಗಡಿ ಬಿಡಿ ಓಡಿಕೊಂಡು ಬಂದಿದ್ದೇನೆ. ವಿಷಯ ಎಂತದ್ದು ಗೊತ್ತಾಗಲಿಲ್ಲ? ಇಲ್ಲ, ಮದುವೆ. ಮದುವೆ ಇಲ್ಲಿ ಯಾರಿಗೆ ಅಪ್ಪ? ಮಗುವೆ ಇಲ್ಲಿ ಮದುವೆ ಆಗದವರು ಕೆಲವು ಮಂದಿದೆ. ನಾನು ಸಾರ್ವಜನಿಕ ಮದುವೆ ಮಾಡ್ಕೊಂಡ್ರೆ ನಿಮ್ಮ ಲೆಕ್ಕದಲ್ಲಿ ಇರ್ಲಿಲ್ಲ. ಸ್ವಾಮಿ ನನಗೆ ಮದುವೆ ಅಂತ ಹೇಳ್ತಾನೆ, ನಿಮಗೂ ಮದುವೆ? ಮದುವೆ ಆಗಿ ಯಾವತ್ತೆ ನಾಲ್ಕು ಮಕ್ಕಳು ಅಪ್ಪನಾಗಬೇಕಿತ್ತು? ಇದುವರೆಗೂ ಮಹಾರಾಜರು ಮದುವೆ ಆಗಿಲ್ಲ ಅಂತ ಆದ ಮೇಲೆ ನಮ್ಮ ಮಹಾರಾಜರು ಬ್ರಹ್ಮಾಚಾರ್ಯ ಉಳಿತಾರೋ ಅಂತ ಆಲೋಚನೆ ಮಾಡಿದ್ದೆ. ಯಾಕೆ ಮದುವೆ ಆಗಲಿಲ್ಲ? ನಮ್ಮ ಯೋಗ್ಯತೆಗೆ ಸರಿ ಅಂತ ಹುಡುಗಿ ಸಿಕ್ಕಿಲ್ಲ ಅಂತ ನಾನು ಮದುವೆ. ಅದು ಮಾತು, ಸರಸ ಸಂಬಂಧ ಸಮರ ಎಲ್ಲರಿಗೂ ಸಮಾನತೆ ಬೇಕಾಗುತ್ತದೆ. ನೀವು ಮದುವೆ ಆಗುತ್ತೆ ಅಂತ ಒಂದು ಮಾತು ಹೇಳಿದ ಹೌದು, ಆದ್ರೆ ನಾಳೆ ಸಾಲು ಕಟ್ಟಿ ಜನ ಬರುವುದಿಲ್ವೋ? ಸಾಲ ಕೇಳಲಿಕ್ಕಲ್ಲ, ನನ್ನ ಅಕ್ಕ ಇದ್ದಾಳೆ, ನನ್ನ ತಂಗಿ ಇದ್ದಾಳೆ, ನನ್ನ ಸೊಸೆ ಇದ್ದಾಳೆ, ನನ್ನ ನಾದಿನಿ ಇದ್ದಾಳೆ. ಎಲ್ಲರ ಕುತ್ತಿಗೆ ಹಗ್ಗಾಗ ನೀರಿಲ್ಲದ ಬಾವಿಗೆ ದೊಡ್ಡದಾಗಿ ಸಾಯ್ಬಾರ್ದು. ನನ್ನದಲ್ಲ, ಹಾಗೆ ಜನ ಬರ್ತಾರೆ ಅಂತ. ಹಾಗೆ ಆಗುದಕ್ಕೆ ಸಾಧ್ಯವಿಲ್ಲ, ಮದುವೆ ಆಗುವ ರೀತಿಯಲ್ಲಿ ಆಗ್ಬೇಕು. ತುಂಬಾ ಸಂತೋಷ. ಕೊನೆಗೂ ತೀರ್ಮಾನ ಆಯ್ತಲ್ಲ, ಗಂಡಿ ಯಾರು? ಯಾರಯ್ಯ ಗಂಡಿ? ಯಾರಯ್ಯ ನನ್ನೊಟ್ಟಿಗೆ ಬಂದವಲ್ಲಿ ಮಲಗಿದ್ದಾರೆ ಚಾಪೆ? ಅದಲ್ಲ, ನೀವು ಮದುಮಗ ಅಲ್ವೋ? ಗಂಡು ಯಾರು ಅಂತ ಕೇಳಿದ್ ನಾನು. ನೀವು ಮದುಮಗ ಅಲ್ವೋ? ಗಂಡು ಯಾರು? ನೀವು ಮದುಮಗ, ಮದುಮಗನಾಗಿದ್ದು ಗಂಡು ಯಾರು? ನಿಮ್ಮಂತ ಯೋಗ್ಯತ ಅಂದ್ರೆ ಹೆಣ್ಣು ಕೊಡಬೇಕು ಅಂತ, ಹೆಣ್ಣಿಗೆ ಜನ್ಮ ಕೊಟ್ಟ ಅಪ್ಪ ಸಂಬಂಧ ಎಲ್ಲಿಂದ ಅಂತ? ಯೋಗ್ಯತಾವಂತರು ಯಾರು? ಯಾರು ನಿಮಗೆ ಶೋಧಿತ ಗೊತ್ತುಂಟ? ಪುಲಕಲ್ಲು ಹೌದು, ಏನು ಗೊತ್ತಿಲ್ಲ. ಅಲ್ಲಿ ಮಾರಾಣೆ ದಿದ್ದೇನೆ ಗೊತ್ತುಂಟ? ಹೋಗಿ ಹೋಗಿ ಆ ಮುದುಕಿ ಸಿಕ್ಕಿದ್ದ, ಕಶ್ಯಪ ಆತ್ಮಹತ್ಯೆ ಮಾಡಿಕೊಂಡ ಆ ಮುದುಕಿ ಅಂತಿದ್ರೆ. ನಾನು ಮುದುಕಿಯನ್ನು ಮದುವೆ ಹೊರಟದ. ಮತ್ತೆಂತ? ಶೋಧಿತ ಮಹಾರಾಣಿ ದಿದ್ದೇವಿ. ಹೌದು, ಅವರಿಗೆ ಒಬ್ಬಳು ಮಗಳಿಂದ ಗೊತ್ತುಂಟ? ಯಾರು? ಮಾಲಿನಿ. ಇವತ್ತಿನ ಹೆಚ್ಚಾಗಿದೆ ನಿಮಗೆ ಅಲ್ಲ ಕೇಳಿದ್ ಯಾರು? ಮಾಲಿನಿ. ಮಾಲಿನಿ ಬಿಡಿ ಹಾಗಲ್ಲ, ನಮ್ಮ ಯೋಗ್ಯತೆ ಅವ್ರಿಗೆ ಗೊತ್ತಾಗ್ಬೇಕು. ಹಿಂದೆ ಮುಂದೆ ಎಟಾ ಬಲ್ಲ, ಮೇಲೆ ಕೆಳಗೆ, ಬಿಸಾಡುವವರು, ಊದುವವರು, ಬಾಣಿಸುವವರು. ಅಲ್ಲ ಬಿಸಾಡಬೇಡ, ಬೆಂಕಿ ಕೊಟ್ಟು ಕೈ ನಿಡ್ಕೊಳ್ಳಿ. ನಮಗೆ ಬೆಂಕಿ ಕೊಟ್ಟಿದ್ದಾರಲ್ಲ, ಅದಲ್ಲ ವಿಷಯ, ನಮಗೆ ಜನ ಬೇಕಲ್ಲ. ಹೌದು, ನಾವು ಮಾತ್ರ ಏನು ಗುಂಡ ಮುಚ್ಚಿ ನಾಯಿ ಬಳಸಿಕೊಂಡು ಚಟದಲ್ಲಿ ಊಟ ಮಾಡಲು ಮಧ್ಯ ಅನ್ನವೇ ನಿನ್ನನ್ನು ತಿನ್ನಲೇ ಅವಕಾಶ ಅಲ್ಲ. ನಾಳೆ ಬೆಳಿಗ್ಗೆ ತುಂಬ ಮಾರದಲ್ಲಿ ಕೂತು ಒಂದೇ ಅವಕಾಶ ಹೋಗ್ತೀನಿ. ಅದಲ್ಲ ಕರ್ತವ್ಯ ಗೊತ್ತುಂಟು, ಮದುವೆ ಅಲ್ಲ ಪುಣ್ಯ. ನಿನಗೆ ಮದುವೆ ಅಲ್ಲ, ನಿನಗೆ ಕೊನೆಯ ಮದುವೆ. ಅಪ್ಪ ಮೆಂತ ಮಾಡುದಿಲ್ಲ, ಅಪ್ಪ ಮಾಡುದಿಲ್ಲ. ಹಾಗೆ ಆಗುದಿಲ್ಲ ಪುಣ್ಯಾತ್ಮ, ಮದುವೆ ನನ್ನ ಅಪ್ಪನಿಗೆ. ಹೋಗಿ ಎಷ್ಟು ಸಮಯ ಮತ್ತೆ ಯಾರಿಗೆ ಹೇಳ್ತಾರೆ ಪುಣ್ಯಾತ್ಮ? ಸಣ್ಣ ಪ್ರಣಾಳ ಶಿಶು ಅವರು ಮದುವೆ ಆಗುದಿಲ್ಲ ಅಂತ ಅವರು ನೂರಾರು ಹೇಳ್ತಾರೆ. ಈಗ ತೀರ್ಮಾನ ಆಯ್ತು ಮದುವೆ ಆಗುತ್ತೇನೆ ಎಂಬ ಹೆಣ್ಣಿಯವರು ಮದುವೆ ಆಗುವವರು ಹಾಗೆ ಕೇಳಿದ್ದ. ಇವರ ಮದುವೆ ಉದ್ದಾಗಿದ್ದಲ್ಲ, ಗಿಡ್ಡಗಿಲ್ಲ, ತೆಲ್ಲಗಿಲ್ಲ, ದಪ್ಪಗಿಲ್ಲ, ಕರೆಗಿಲ್ಲ, ಬೆಲ್ಲಗಿಲ್ಲ. ನಾವೇ ನೋಡ್ಲಿಲ್ಲ ಪುಣ್ಯಾತ್ಮದಿಂದಲೇ ವಿಮರ್ಶೆ ಮಾಡಿ ಹೇಳುದ. ಯಜಮಾನರು ಮದುವೆ ಮಾಡುವ ಆಗುದಕ್ಕೆ ಮನಸ್ಸು ಮಾಡಿದ್ರೆ ನಮಗೆ ಒಳ್ಳೇದಾಯ್ತು, ಬಟ್ಟೆ ನಮ್ಗೆ ಊಟ ಸಿಗ್ತದ. ಇಲ್ಲಾಂದ್ರೆ ಉಪವಾಸ ನೀವು ಅಲ್ಲ ಕೆಲಸ ಉಂಟು. ಹೋಗುವಾಗ ಜಯಘೋಷ. ಜಯಘೋಷ.
ಗಟ್ಟಿ ಹೇಳಿದ್ರೆ ಆಯ್ತು. ಯಾಕೆ ವಿಜೃಂಭಣೆ ಮಹಾರಾಜರಿಗೆ ಜೈಲಾಗಲಿ, ಜೈಲು ದಿನ ಅಪ್ಪನಿಗಾಗಲಿ, ಹೊರಟು ಹೋಗಲಿ ಅಪ್ಪ ಶಬ್ದ. ವಿಜೃಂಭಣೆ ಮಹಾರಾಜರಿಗೆ, ವಿಜೃಂಭಣೆ ಮಹಾರಾಜರಿಗೆ, ವಿಜೃಂಭಣೆ ಮಹಾರಾಜರಿಗೆ, ವಿಜೃಂಭಣೆ ಮಹಾರಾಜರಿಗೆ, ವಿಜೃಂಭಣೆ ಮಹಾರಾಜರಿಗೆ. ಮದುವೆ ನಡೆಸಬೇಕು. ಇದ ಮದುವೆ ಇಲ್ಲೇ ಅಲ್ವಾ ಉಜಿರ ಇದೆಯಾ? ಏನೋ
ವಿಜೃಂಭಣೆ ವಿಜೃಂಭಣೆ ಹಾಗೆ ಆಗ್ತದೆ. ಹಾಗಿದ್ರೆ ಆ ರೀತಿಯಾಗಿ ಮದುವೆ ನಡೆಯಬೇಕೆಂದಿದ್ರೆ ಅದು ನಿಮ್ಮ ಮುಖದಲ್ಲಿ ಮಾತ್ರ ಸಾಧ್ಯ, ಈ ಜನ್ಮದಲ್ಲಿ ಆಗ್ಲಿಕ್ಕಲ್ಲ. ಇದಂತ ಮೈದಾನ ನನ್ನ ಮಾತಿನ ತರದಲ್ಲ, ನನ್ನ ಮುಖಾಂತರ ಆಗ್ಬೇಕು. ನಿಮ್ಮ ಶುಭಶ್ಯ ಶೀಘ್ರ ಆಲಸ್ಯ ಮಾಡಿದ್ರೆ ಅಮೃತವಾದ ವಿಷ ಆಗುತ್ತದೆ, ಮದುವೆ ಹಾಗೇ ಆಗುತ್ತದೆ. ಏನು ವ್ಯವಸ್ಥೆ ಆಗುದಾಗ್ತದೆ, ಬನ್ನಿ ಮದುವೆ ಆಗುದಾಗದೆ. ಇದು ಚರ್ಚೆಗೆ ಹೋಗ್ಲಿಕ್ಕಿಲ್ಲ, ಇನ್ನು ಚರ್ಚೆಗೆ ಹೋಗ್ಲಿಕ್ಕಿಲ್ಲ. ನೀವು ಕರೆದ್ರು ನಾನು ಆ ಜಾಗಕ್ಕೆ ಬರುವುದು ಇಲ್ಲ, ಇನ್ನು ಚರ್ಚೆ ಮಾಡ್ಲಿಕ್ಕಿಲ್ಲ. ನಾನು ಚರ್ಚೆ ಮಾಡ್ಲಿಕ್ಕೆ ಬರುವುದಿಲ್ಲ, ಮದುವೆ ಆಗುದಾಗದೆ. ಎಲ್ಲ ಸಿದ್ಧತೆಯನ್ನು ಮಾಡಿದ್ದೀರಿ. ಇವರು ಪಾತ್ರದವರು ಇನ್ನೊಂದು ಕಡೆಯಿಂದ ಶೋಡಿತ ಬರೋದು, ಏನು ವಿಜೃಂಭಣೆ, ಏನು ವೈಭವ, ಏನು ಸಿಂಗಾರ. ಎಲ್ಲ ಸರಿಯಾಗಿದೆ, ಅತ್ಯಂತ ಸರಿ ಇಲ್ಲದಂತದ್ದು. ನನಗೂ ನೆನಪಾಗಲಿಲ್ಲ, ಅದು ನೀ ಕೇಳಿದಲ್ಲ. ಕೂತ್ಕೊಳ್ಳಿ ಬಂದು, ಒಂದು ಸಮಸ್ಯೆ ಉಂಟಲ್ಲ ಈಗ. ಇದು ನಮ್ಮ ಮದುಮಗ ಹಠ ಮಾಡ್ತಾ ಇದ್ದಾನೆ. ಒಂದೇ ಒಂದು ಸಾರಿ ನೋಡಿದಂತದ್ದು, ನೋಡ್ಲೇಬೇಕಂತೆ. ಯಾಕಿಷ್ಟ ಅವಸರ? ಒಮ್ಮೆ ಶೂನಿತಾಪುರ ಒಂದು ತಿರುಗಾಡಿಕೊಂಡು ಬನ್ನಿ, ನಮಗೇನು ಅವಸರ? ನಾವು ಪ್ರವಾಸಕ್ಕೆ ಬಂದ್ವಿ, ನಾವು ಪ್ರವಾಸಕ್ಕೆ ಬಂದ. ಅದಲ್ಲ, ಮದುಮಗಳ ನೋಡ್ಲಿಲ್ಲ, ಮದುಮಗಳು ನೋಡ್ಲೇಬೇಕು. ಈಗಲೇ ಭಾವಚಿತ್ರ ಒಂದು ನಂಬಬೇಡಿ, ನನ್ನೊಂದು ಭಾವಚಿತ್ರ ಉಂಟು, ನನ್ನ ಅಪ್ಪನಾಗಿ ಉಂಟು. ಸರಿ ಒಂದು ಬರುದಿಲ್ಲ, ನಾನು ಅಜ್ಜನಾಗಿದ್ದೇನೆ. ಮದುಮಗಳಿದ್ರೆ ಬರ್ಲಿ, ಶೃಂಗಾರ ಮಾಡಿ ಬರ್ಲಿ. ದಿನಾಂಕ ನಿರೀಕ್ಷಿಸಿ ಊಟ ಮಾಡಿ, ಊಟ ಮೇಡಮ್ ಅವರೇ. ನಾವೆಂತ ಮದುವೆಯಲ್ಲಿ ಊಟ ಮಾಡುದ? ನಿಮಗೆ ಆಗುವ ಹಾಗಲ್ಲ, ಹೆಣ್ಣಿಗೆ ಮುಖವೇ ಇಲ್ಲ. ನಿನ್ನೆ ರಾತ್ರಿ ಮುಖಕ್ಕೆ ಬಿಸಿ ಎಣ್ಣೆ ಬಿದ್ದಿರ್ಬೇಕು, ಇಲ್ಲಾಂದ್ರೆ ಬಿಸಿ ನೀರು ಬಿದ್ದಿರ್ಬೇಕು. ಮುಖದಲ್ಲಿ ಚರ್ಮವೇ ಇಲ್ಲ, ಮುಖ ಮುಸ್ಕೊಂಡು ಇಷ್ಟು ಖರ್ಚು ಮಾಡ್ಕೊಂಡು ನಾವು ಬಂದಿದ್ದೇವೆ, ಈಗ ಮದುವೆ ಬೇಡ ಅಂತ ಹೇಳುದು. ಬೇಡ, ಹೋಗುವಲ್ಲಿ ಸಿಕ್ಕಿದ ಕರ್ಕೊಂಡು ಹೋಗು. ಇದು ಬೇಡ, ಯಾಕೆ ಮುಖ ತೋರಿಸಿ ಏನಾಗಿದ್ದಮ್ಮ? ಇದೆಂತದ್ದು ಮೋಸವ, ವಂಚನೆ, ಕಪಟವ? ನಿಮ್ಮ ಮಗಳಿಗೆ ಮುಖ ಇಲ್ವ? ಇದು ಮುಸ್ತಾಕಿ ಹೊಡೆದ ಯಾಕೆ? ಇದು ಮುಸ್ತಾಕಿ ಇಷ್ಟೊಂದು ದೊಡ್ಡ ಸಭೆ, ಮಗಳಿಗೆ ಸ್ವಲ್ಪ ನಾಚಿಕೆ. ಎಂತ ನಾಚಿಕೆ? ಎಂತದ್ದು ನಾಚಿಕೆ? ಈಗ ಸಾನೆ ಮಂಡೆ ಅವ್ರ ನಾಚಿಕೆ ಬಿಡ್ಲಿ, ಹೋಗಿ ನನ್ನ ರಾಶಿಯ ಕೈ ಆಗ್ತಾ ಇದ್ದಿಲ್ಲ. ನಿಮ್ಮ ಮಗಳಿಗೆ ನಾಚಿಕೆ ಅಂತದ್ದು, ನಾಚಿಕೆ ಬಿಟ್ಲ ಅಂತ ಮಾತಾಡ್ಲಿ. ಚಾರು ವಾಕ್ಯ ಪುರೋಹಿತ್ರೆ, ಸಮಸ್ಯೆ ನಿಮಗೆ, ಹಾಗಾಗಿ ನೀವೇ ಪರಿಹರಿಸಿ. ಅಯ್ಯ ನಾಯ್ದೆ ಮಗ ನೋಡಿ ಅಯ್ಯ, ಯಾವ ತರದ ಮುಖ ನೋಡಿ ಅಯ್ಯ, ಕಳಿ ನಿಮ್ಮ ಯೋಗ. ಇಷ್ಟು ವರ್ಷ ಕಾದದಕ್ಕೆ ಸಾರ್ಥಕ ಆಯ್ತು. ನಿಜವಾಗಿದ್ದು ಸಾರ್ಥಕೇ ಆದದ್ದು, ಮದುವೆ ಆಗ್ಲಿಕ್ಕೆ ಹೋಗಿ ಹೋಗಿ ಕಿರಿಕಿರಿ ಮಾಡಬಾರ್ದು. ಆಗಾಗ ನೀವು ಒಪ್ಪಿದಾಗಲೇ ಅಲ್ಲ, ಹೋಗಿ ಹೋಗಿ ಸಿಕ್ಕಿದ್ದು ನನಗೆ ಮುದುಕಿ. ಯಾರು ಇದಂದು ನೀವು ಮುದುಕಿ? ಅಮ್ಮ ತಾಯೇ, ಮದುವೆ ಯಾರಿಗೆ? ಪುತ್ರಿಗಲ್ಲ, ನೀವೇ ಮುಂದೆ ಬಂದು ನೀವು ಹಿಂದೆ ಮಗಳ ಮುಂದೆ ಮಾಡ್ಲಿ. ನಾಚಿಕೆ ಸುಮ್ಮನೆ ನೋಡಿ ಅಯ್ಯ, ಈಗ ನೋಡಿ ಅಯ್ಯ, ಇದು ಬಿಡಕ್ಕಿಲ್ಲ. ಮುಖ ನೋಡಿ ಅಯ್ಯ, ನೋಡಿ ಮತ್ತೆ ನಿಜವಾಗಿ ಇದು ಹುಡುಗಿ ಅಲ್ಲ, ನಿಜವಾಗಿ ಹುಡುಗಿ ಅಲ್ಲ, ಒಬ್ಬ ಗಂಡು ಸಿದ್ದೇಶ ಮಾಡಿ ಬಂದ್ರು. ಶೋಣಿತಾಪುರದಲ್ಲಿ ಇಂತಹ ಸುಂದರಿಯಾದಂತ ಹುಡುಗಿ ನನಗೆ ಸಿಕ್ತಂತೆ ನಾನು ಕನಸಿನೂ ಭಾವಿಸಿಲ್ಲ. ಏನು ಯೋಗ, ಏನು ಭಾಗ್ಯ ಬರುತ್ತೆ. ಅದಕ್ಕೆ ಕನವಾಗಿ ಮದುವೆ ಅಂತ ಇಂಥದ್ದು ಸಿಕ್ತದೆ. ಹತ್ತು ವರ್ಷ ಇಪ್ಪತ್ತೇ ಹೋಗಬೇಕಿತ್ತು. ಸಮಸ್ಯೆ ಇನ್ನು ಉಂಟು, ಸಮಸ್ಯೆ ಉಂಟು. ಪಾಪಿ ಮಗನ ಇವಾಗ ನನ್ನನ್ನು ತಿಂತಾನಂತ ಮದುವೆ ಆದ ಮೇಲೆ ಊಟ ಆಯ್ತಾ? ಅದಲ್ಲ, ನಿಮ್ಮ ಮಗಳಿಗೆ ಬಾಯಿ ಬರದು, ನೀವು ಬೊಂಬೆ ಆಗಿ ನಿಂತುಕೊಂಡಿದ್ದೇನೆ. ಕೈ ಮುಗಿದು ಕೇಳಿಕೊಳ್ತೇನೆ, ಆ ಸಮಸ್ಯೆಯನ್ನು ನಿಮ್ಮ ಬಾಯಿಂದಲೇ ಪರಿಹರಿಸಿ. ಹೌದಲ್ಲ, ನಾವು ಮಾತಾಡ್ಲಿಕ್ಕೆ ಆಗುದಿಲ್ಲ, ನಾಳೆ ಕರ್ಕೊಂಡು ಪರಿಹರಿಸಿಕೊಳ್ಳಿ. ಹೇಳೆ, ನಮ್ಮ ಹುಡುಗ ಮದುವೆ ಹೋಗಲಿಕ್ಕೆ ಸಿದ್ಧನಾಗಿದ್ದಾನೆ, ಹೇಗೆ ನಮ್ಮ ಹುಡುಗ ಆದಿದ್ದ? ನನ್ನ ಅಮ್ಮನಿಗೆ ಆದ್ರೆ ನನಗೂ ಆದಿತ್ತು. ನಂಗೆ ತಡ್ಕೊಳ್ಳಿಕ್ ಆಗುದಿಲ್ಲ ಸಂತೋಷ. ಅದು ಮಾತ್ರ ಅಲ್ಲ, ದುರುದುರುದುರು ಉದುರಿದ್ದು ಮುಚ್ಚು. ಅಮ್ಮನಿಗೆ ಆದ ನನಗೂ ಆದಿತ್ತು. ಸಮಸ್ಯೆ ಇನ್ನೂ ಉಂಟು, ನಿಮ್ಮ ಮಗಳ
ಕರ್ಕೊಂಡು ಹೋಗು ಹೀಗಾದ್ರೆ ಮಗಳೇ ಸಮಸ್ಯೆ ಪರಿಹಾರ ಆಗಿ ಒಂದೆರಡು ಹೆಜ್ಜೆ ಮುಂದೆ ಮುಂದೆ ಸಾಯ್ತ ಇದು ಸಮಸ್ಯೆ ಎಲ್ಲ ಪರಿಹಾರವಾಯ್ತು ಇನ್ನು ತಡ ಮಾಡುದಲ್ಲ ಇನ್ನು ಆಹಾರ ತಿನ್ನುದಲ್ಲ ಈ ಹಾರ ಆಹಾರ ಹೂಹಾರ ಹೂವಿನ ಹಾರ ಕುದುರಲ್ಲಿ ಇದೊಂದೆ ತಿನ್ನುದಕ್ಕೆ ಯಾಕೆ ಅದೇ ಹೇಳ್ತಾರೆ ತಾಯಿ ಒಂದು ಮೂರು ತಿಂಗಳು ಇಟ್ಲೆ ಮತ್ತೆ ನೋಡ್ಲಿ ಹಾಕಿ ಬಿಡು ನೀವು ಮದುವೆಗೆ ಹೋಗಿ ಮದುವೆ ನೋಡ್ಲೇ ಇಲ್ವಾ ಸಮಯ ಮದುವೆಗೆ ಹೋಗುದೆಲ್ಲ ಹೋಗ್ತೀರಿ ಯಾವ್ದು ನೋಡಬೇಕು ಅದು ನೋಡುದಿಲ್ಲ ಯಾವ್ದು ನೋಡಬಾರ್ದು ಅದು ಹೇಗೆ ನೋಡಿದ್ರು ಅದು ಕುತ್ತಿಗೆ ಆಗ್ಲಿ ಇರೋದು ಹರಕೆ ಬಾಕಿ ನನಗೆಲ್ಲ ಮದುಮಗಳಿಗೆ ಇರೋದು ಇವರಲ್ಲಿದ್ದಾಳೆ ಸಿದ್ದಿಯಮ್ಮ ಬೆನ್ನಿ 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 ಹಾಗೆ ಹೇಳಿದಲ್ಲಿಗೆ ಬರ್ಬೋದು ಅಂತ ಅದು ಮಗಳ ಕೈಗೆ ಕೊಡ್ಲಿ ಕೊಡ್ತಾರೆ ಪಟ ಪಟ ಅಂಕಲ್ ಪಡ್ತೀವಿ ಅವರಲ್ಲಿದ್ದಾರೆ ಊದುವವರು ಎಣ್ಣೆ ಹಾಕುದಾಗ ಹೆಂಗ ಸರ್ವ ಯೋಗ್ಯ
ಅದ್ರಲ್ಲಿ ಇಷ್ಟಿಷ್ಟೇ ಇಷ್ಟಿಷ್ಟೇ ಹಾಕಬೇಕು, ಆಮೇಲೆ ಇಷ್ಟ ನಿನ್ನ ಅನುಭವಕ್ಕೆ ಶರಣ ಕುದಲ್ಲಿ ಹಾಗಲ್ಲಮ್ಮ. ಎಣ್ಣೆ ಉಂಟುಂದಾಗ ಅಲ್ಲಿ ಹೋಗೋ ಕೊಡಿ ಆಯ್ತಾ? ಬೆಲ್ಲ ಬೆರಳದಲ್ಲಿ ಉಂಟಮ್ಮ, ನಾನು ಹೇಳಿದೆ ಹೇಳಬೇಕು. ಎಣ್ಣ ರಸ, ಎಣ್ಣ ರಸ, ಹೊನ್ನ ರಸ, ಹೊನ್ನ ರಸ, ಪಟ್ಟದ ರಸ, ಮಾಗದ ರಸ, ಬೇವಿನ ರಸ, ಬೇವಿನ ರಸ, ಬೇವಿನ ರಸ, ಬೇವಿನ ರಸ. ನನಗೆ ಕಟ್ಟುತ್ತೆ ಪುಣ್ಯ, ನಿಮಗೆ ಎಂತ ಒಟ್ಟು ನನ್ನ ತಲೆ ಅಲ್ವಾ? ರಸ ನಿಮ್ಮ ನಿಮ್ಮ ಮಂಗನ ಮುಖಕ್ಕೆ, ಮಂಗನ ಮುಖಕ್ಕೆ, ಮಂಗಳಕರವಾದ ಮುಖಕ್ಕೆ, ಮಂಗಳಕರವಾದಂತಹ ಮುಖಕ್ಕೆ ಅರಸಿನ, ಅರಸಿನ ಹಚ್ಚುವೆನು, ಹಚ್ಚುವೆನು, ಹಚ್ಚಿ ಹಾಗೆ ಬೇರೆ ಏನು ಸ್ವಲ್ಪ ಎಣ್ಣೆ ಬೆಳಿ ಮಟ್ಟಿಗೆ ಅದು ಬೇರೆ ಮುಖದಲ್ಲಿ ತುದಿಯಲ್ಲಿ. ಹೌದು, ನಾನು ಹೇಳ್ದಾಗ ಹೇಳ್ಬೇಕು. ಎಣ್ಣ ರಸಿ ಅಲ್ಲಿ ಗೊಬ್ಬರ ಗಂಡು ಮಗನೇ ಸ್ವರ ಇಲ್ವಂತ ಗಟ್ಟಿಯಲ್ಲಿ ಎಣ್ಣ ರಸಿ. ಇನ್ನು ನಿಮ್ಮ ಮಗಳನ್ನು ನಾನು ಯಾರಿಗೆ ಕೈ ಕಾಲು ಕಟ್ಟಿ ಹೊಣ್ಬೇಕಾಗ್ತದೆ ನೀವು ಕೊಟ್ಟಿದ್ದಿಲ್ಲ. ಇದು ಮೂರನೇ ಸಲ ಆಯ್ತಾ? ಮದುವೆ ಮಂಟಪದಲ್ಲಿ ಇನ್ನೊಂದು ಮಗುವೆ ಸುದ್ದಿ ಆಗಲ್ಲ, ಅವನಿಗೆ ಬಾಯಿ ಬರ್ತದೆ ಈಗಲೇ ಗೊತ್ತಾಗ್ತದೆ. ಎನ್ನ ರಸಿ, ಒಂದ ರಸಿ, ಒಂದ ರಸಿ, ಪಟ್ಟದ ರಸಿ, ಪಟ್ಟದ ರಸಿ, ಪಟ್ಟದ ರಸಿ, ಅದೆಲ್ಲ ಕಡಿತೇನೆ ಮಗಿದೆ. ಪಟ್ಟದ ರಸಿ, ಕೋಮಲವಾದ ಮುಖಕ್ಕೆ ಅರಸಿನ ಹಚ್ಚುವೇನು, ಹಚ್ಚುವೇನು, ಮದುವೆಲ್ಲ ಮುಗಿದು ಊಟ ಇನ್ನು ಎತ್ತಿನ ನನ್ನ ಆಣೆ ಮರ್ಯಾದ ತೆಗಿತ ಒಟ್ಟು ಊಟ ಮಾಡುದ ಅಮ್ಮ. ಕಾರ್ಯಕ್ರಮ ಮುಗಿತಾ ಬಂತು, ಮತ್ತೆ ಉಡುಗೊರೆ ಎಂಬುದಿಲ್ಲ, ಆಶೀರ್ವಾದ ಉಡುಗೊರೆ ಬಂದು ಮೊದಲು ಪ್ರಚಾರ ಮಾಡಿದ್ದೀರಿ, ಅದು ಬಿಟ್ಟು ಮುಂದೆ ಕಾರ್ಯಕ್ರಮ. ಆಶೀರ್ವಾದ ಉಡುಗೊರೆ ಹೌದು, ಆದ್ರೆ ನೋಡಿದಿರಲ್ಲ ಪುರೋಹಿತ್ ಈ ಸಭೆಯಲ್ಲಿ ಎಷ್ಟೊಂದು ಹಿರಿಯರು ಸೇರಿದ್ದಾರೆ, ಆ ಹಿರಿಯರ ಆಶೀರ್ವಾದ ಈ ಮಕ್ಕಳ ಮೇಲೆ ಬೇಕು. ಹಾಗಿದ್ರೆ ಯಾರಾದ್ರೂ ಒಬ್ಬರು ಹಿರಿಯರು ಬಂದು ಆಶೀರ್ವಾದ ಮಾಡಲಿ ಎಂಬುದಾಗಿ ತಿಳಿಸಿದ್ರೆ ಸಭೆಯಿಂದ ಹೇಳ್ತಾ ಇದ್ದಾರೆ ಪುರೋಹಿತರ ಹಿರಿಯರು, ಅವರ ಆಶೀರ್ವಾದ ಇದ್ರೆ ಎಲ್ಲರ ಆಶೀರ್ವಾದ ಇದ್ದಂತೆ. ನಾವು ವ್ಯವಸ್ಥೆಯಲ್ಲಿ ಏನಾದ್ರೂ ಒಂದು ಉಡುಗೊರೆ ಕೊಟ್ಟಿದ್ದಾರೆ ಅಂದ್ರೆ ಸದ್ಯಕ್ಕಿಂತ ಸುಧಾರಿಕೆ ಮಾಡೋಣಕ್ಕೆ ಇರುವುದು ಪುರೋಹಿತ ಶಾಲು ಮಧುಮಗಳಿಗೆ, ಅಲ್ಲಿಂದ ಮಧುಮಗನಿಗೆ, ಮಧುಮಗಳು ಮಧುಮಗನ ಹೆಗಲಿಂದ ಪುರೋಹಿತರ ಹೆಗಲ ಯಥಾಸ್ಥಾನಕ್ಕೆ ಬಂದು ಸೇರ್ತೇನೆ. ಇವರಿದ್ದಾರೆ ಕೊಡುವುದಕ್ಕೆ ನೈರುದು ಕೊಟ್ಟರೆ ನಾಳೆ ಬೇರೆದು ಮದುವೆ ಉಂಟು. ಸಂತೋಷ ಆಯ್ತು, ಇನ್ನೊಂದು ಕಾರ್ಯಕ್ರಮ ಚಪ್ಪಡಿಗೆ ಸಿಕ್ಕೊಂಡು ಅಯ್ಯೋ ಅವ ಚಪ್ಪರ ನಾಳೆ ಎಲ್ಲಿಗೆ ಒಪ್ಪಿಕೊಂಡಿದ್ದಾರೆ ಈಗಲೇ ಹಿಂದೆ ಅಲ್ಗಾಡ್ತಾರೆ ಚಪ್ಪರ ನಾಳೆ ತೆಗಿದೆ ಆಯ್ತಾ? ವಧು ಅವರು ಚಪ್ಪಲ್ ಇಳಿಸಿದ್ರು ಅಲ್ಲಿ ಎಲ್ಲಿಂದು ಚಪ್ಪರ ವದಂತ ಕಂಡು ಬಂದ ಚಪ್ಪರ ಅಲ್ಲ, ಅದು ನಿನ್ನ ಮನೆ ಅಲ್ವ, ನನಗೆ ಚಪ್ಪರದ ಕಾಣ್ತಾರೆ ಎಂತ ಹಟ್ಟಿಗೆ ತಲೆ. ನಾನು ಹೇಳ್ದಾಗ ಹೇಳ್ಬೇಕು ಬಾಗ ಏನು ಇಲ್ಲ, ಕೆಮ್ಮು ಶುರು ಆಯ್ತು, ದೂರ ದೂರ ಆಗುದ್ರು ಅಂತವೇ ಇರ್ಲಿ, ನಿಮ್ಮನ್ನು ನಂಬಲಿಕ್ಕೂ ಆಗುದಿಲ್ಲ, ನನಗೆ ನಾಳೆ ಸಮಸ್ಯೆ ಆಗ್ಬಾರ್ದು. ಕೈ ಮದುವೆ ಬೇಕ, ನಾನು ಹೇಳಿದಾಗ ಹೇಳ್ಬೇಕು. ಸರಿ, ಇಂಥ ಶುಭ ಕಳಿಗೆ ಶುಭ ಮುಹೂರ್ತ ಬರಬೇಕೆಂಬ ನಾವೆಲ್ಲ ಕಾಯ್ತಾ ಇದ್ದದ್ದು, ಇಂದಿಗಾಗುವಾಗ ನಾನು ನಂಬಿದ ದೇವರು ಅದನ್ನೆಲ್ಲ ಒದಗಿಸಿಕೊಟ್ಟಿದ್ದಾರೆ. ಮದುವೆ ಸಂಭ್ರಮ ಪಾಲ್ಗೊಳ್ಳಬೇಕಾಗಿ ಗುರು ಹಿರಿಯರು, ನೆಂಟರಿಷ್ಟರು, ಬಂಧು ಬಾಂಧವರು ಎಲ್ಲರೂ ಬಂದು ಸೇರಿದ್ದಾರೆ. ಇಂಥವರ ಸಮ್ಮುಖದಲ್ಲಿ ಕೈ ಮುಗಿದು ನಾವು ಆಶೀರ್ವಾದ ಪಡೆದು ಯಾವುದಾದ್ರೆ ಮುಂದೆ ನಮ್ಮ ಜೀವನದಲ್ಲಿ ಬಚ್ಚನ ಬುನಾದಿ ಇದ್ದ ಹಾಗೆ ಎಲ್ಲರಿಗೆ ಹೇಳಬೇಕು. ಬೇಗ ಸೇರಿದಂತಹ ಕಿರಿಯರೇ, ಹಿರಿಯರೇ, ಕಿರಿಯರೇ, ಹಿರಿಯರೇ, ಅಣ್ಣಂದಿರೆ, ಅಣ್ಣಂದಿರೆ, ಅಕ್ಕಂದಿರೆ, ಅಕ್ಕಂದಿರೆ, ಗೆಳತಿಯರೇ, ಗೆಳತಿಯರೇ, ಗೆಳೆಯರಿಲ್ಲಲ್ಲ ನಾಚಿಕೆ ಮುದ್ದೆ ಇರ್ಲಿಕ್ಕಿಲ್ಲ ಗೊತ್ತುಂಟು. ನಿಮ್ಮ ಸಮ್ಮುಖದಲ್ಲಿ, ನಿಮ್ಮ ಸಮ್ಮುಖದಲ್ಲಿ ಇವತ್ತು ನಾನು, ಇವತ್ತು ನಾನು ದಾಂಪತ್ಯ ಜೀವನಕ್ಕೆ, ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದೇನೆ, ಕಾಲಿರಿಸಿದ್ದೇನೆ ಗಂಡನ ಮನೆಗೆ, ಗಂಡನ ಮನೆಗೆ ಹೊರಟ ಈ ಶುಭ ಗಳಿಗೆಯಲ್ಲಿ, ಹೊರಟ ಈ ಶುಭ ಗಳಿಗೆಯಲ್ಲಿ ಇನ್ನು ಮುಂದೆ, ಇನ್ನು ಮುಂದೆ ನಮ್ಮ ಜೀವನದಲ್ಲಿ, ನಮ್ಮ ಜೀವನದಲ್ಲಿ ಯಾವುದೇ ಒಂದು ರೀತಿಯ, ಯಾವುದೇ ಒಂದು ರೀತಿಯ ಎಡರು ತೊಡರುಗಳು ಬಾರದ ಹಾಗೆ, ಎಡರು ತೊಡರುಗಳು ಬಾರದ ಹಾಗೆ ಹಿರಿಯವರಾದಂತಹ, ಹಿರಿಯರಾದಂತಹ ನೀವೆಲ್ಲ, ನೀವೆಲ್ಲ ಕೈ ಎತ್ತಿ, ಕೈ ಎತ್ತಿ ಆಶೀರ್ವಾದ ಮಾಡಬೇಕೆಂಬ ಕೇಳಿಕೊಂಡು, ಆಶೀರ್ವಾದ ಮಾಡಬೇಕು. ಏನಮ್ಮ ಇದು, ತಾಯಿ ಮಗಳು ಈ ರೀತಿ ಕಣ್ಣೀರು ಹಾಕಿದ ಕುಳಿತು ನಮ್ಮ ಕಾರ್ಯಕ್ರಮ ಮುಂದೆ ಹೋಗ್ಬೇಕಲ್ಲ, ಯಾಕ ಮಾಡುವುದು, ಏಕಳುವೆ ಕಲ್ವೆ ಅಳುವುದು ಯಾಕೆ ಅಂತ, ಯಾಕಮ್ಮ ಕಣ್ಣೀರು ಅಳುವುದು ಯಾಕೆ ತಾಯಿ, ಏನಮ್ಮ ಇದು ಪುರೋಹಿತ್ರೆ ಮಗಳು ಪುರೋಹಿತ್ ಮತ್ತೆ ಎಷ್ಟು ಬೇಕಿಂತದ್ದು.
ಪ್ರೀತಿಯಿಂದ ಸಾಕಿ ಬೆಳೆಸಿದೆ. ಅಂದಿನ ಜವಾಬ್ದಾರಿ ಅಲ್ವ, ಈಗ ಮದುವೆ ಮಾಡಿಸಿ ಕೊಟ್ಟೆ. ಮತ್ತೆ ಮನೇಲಿ ಇಟ್ಕೊಳ್ತೀರಾ? ಮದುಮಗ ಕರ್ಕೊಂಡು ಹೋಗಿ ಏನು ಮಾಡ್ತಾರೋ. ಇನ್ನು ಮುಂದೆ ನಮ್ಮ ಜೀವನ ಸುಗಮದಲ್ಲೇ ಹೋಗುವ ಹಾಗೆ ಇವಾಗ ಒಂದು ಹೇಳ್ತಾನೆ. ಸುಖಕರವಾಗಿ ಹೋಗುವ ಹಾಗೆ ನೀವೆಲ್ಲರೂ ಕೈ ಎತ್ತಿ ಆಶೀರ್ವಾದ ಮಾಡಬೇಕು. ಆಶೀರ್ವಾದ ಮಾಡಬೇಕಾಗಿ ಕೇಳ್ಬೇಕು. ಎಲ್ಲ ಆಶೀರ್ವಾದ ಮಾಡ್ತಾರೆ. ಹಿರಿಯವರು ಗುರುಗಳು ನೀವು ನನ್ನ ಆಶೀರ್ವಾದ. ನಿಮ್ಮ ಸಂತಾನ ಒಳ್ಳೇದಾಗಲಿ. ಆಯ್ತಾ, ನಾನು ಬೇರೆ ಒಪ್ಪಿಕೊಂಡು.